ಈಗ ಅದಕ್ಕೂ ನಾನು ಒಂದು ಸೊಲ್ಯೂಷನ್ ಮಾಡಿಕೊಂಡೆ. ಒಂದು ಕಳೆದ 3-4 ವರ್ಷದ ಒಂದು ರಿಸರ್ಚ್ ಅದೂ. ಎಲ್ಲರೂ ಹಿಂಗೆ ಮಾಡಿ ಅಂತ ನಾನು ಯಾರಿಗೂ ಅಡ್ವೈಸು ಮಾಡಲ್ಲ, ಸಜೆಸ್ಟು ಮಾಡಲ್ಲ. ನನ್ನ ಸ್ಟೋರಿನ ಹೇಳ್ತೀನಿ, ಅದು ನೀವು ಮಾಡೋದಾದ್ರೆ ಮಾಡ್ಕೋಬೋದು. ನನ್ನ ಮಗ ಸರ್ ಇವತ್ತಿಗೆ ಅವನೊಂದು ಹಾಸ್ಟೆಲಲ್ಲಿ ಓದ್ತಾ ಇದ್ದಾನೆ ಸರ್, ಒಂದು ಗುರುಕುಲದಲ್ಲಿ ಓದಿಸ್ತಾ ಇದ್ದೀನಿ. ಇವತ್ತಿಗೆ ಅದಕ್ಕೆ ನನಗೆ ಸಿಗ್ತಾ ಇರೋದೇನು ಅಂತಂದ್ರೆ ನೋವು. ಅಂದರೆ ಅವನ್ನ ಬಿಟ್ಟಿರೋ ನೋವು ಏನಿದೆ ಖಂಡಿತ ನಮಗೆ, ಯಾಕಂದರೆ ತಿಂಗಳಿಗೊಂದು ವಿಸಿಟ್ ಅಷ್ಟೇ, 15 ದಿನಕ್ಕೆ ಒಂದು ಫೋನು, ಈ ನೋವಿದೆ. ಇವಾಗ ಒಂದು ತಕ್ಕಡಿ ಹಿಡಿಯೋಣ, ಈ ನೋವಿಗೆ ಏನೋ ಒಂದು ಬ್ಯಾಲೆನ್ಸ್ ಬರುತ್ತಲ್ಲ, ನಾಳೆ ಏನೋ ಒಂದು ಫಲ ಬರುತ್ತಲ್ಲ. ಅದೇನು ಅಂತಂದರೆ ನೀವು ಹೇಳಿದಂಥ ಈ ಎಲ್ಲ ಡೇಂಜರಸ್ ಸಿಚುವೇಷನಿಂದ ಅವನ್ನ ಆ ಕಡೆ ದಡಕ್ಕೆ ಬಿಟ್ಬಿಟ್ಟು ನಾವು ಬಂದಿದ್ದೀವಿ. ಮಧ್ಯ ನದಿ ಇದೆ ಈ ಕಡೆ, ಪ್ರಾಪಂಚಿಕವಾದಂಥ ಎಲ್ಲ ವಿಚ್ ಯು ಕೆನಾಟ್ ಅವಾಯ್ಡ್. ಈಗ ನಾವೆಲ್ಲ ಚಿಕ್ಕ ವಯಸ್ಸಿನವೆಲ್ಲ ಇದ್ದಾಗ ನಿಮಗೂ ಅರ್ಥ ಆಗಿರುತ್ತೆ, ನಾವು ಜಮಖಾನಗಳ ಮೇಲೆ ಮಲಗ್ತಾ ಇದ್ವಿ, ಚಾಪೆಗಳ ಮೇಲೆ ಮಲಗ್ತಾ ಇದ್ವಿ, ಸುತ್ತೋ ಅಂಥ ಹಾಸಿಗೆಗಳು ಮೂಲೆಯಲ್ಲಿ ಇಡ್ತಾ ಇದ್ವಿ, ಇಲ್ಲ ಹಾಸಿಗೆಗಳು ಅದ್ರ ಮೇಲಿಂದ ದುಮ್ಕೋದು. ಇವಾಗ ಹಂಗಿಲ್ಲ, ಎಲ್ಲರ ಮನೆಯಲ್ಲೂ ಕುಷನ್ ಇದೆ, ಕರ್ಲಾನ್ ಇದೆ. ಮೊದಲಿನ ಟೈಮಲ್ಲಿ ಯಾರ್ದ ಮನೆಯಲ್ಲೋ ಸೋಫಾ ತಂದರೆ ಏಯ್ ಅವ್ರ ಮನೆ ಸೋಫಾ ತಂದರೆ ಬಾ ನೋಡೋಣ ಅಂತ. ಇವತ್ತು ಎಲ್ಲರ ಮನೆಯಲ್ಲೂ ಸೋಫಾ ಇದೆ, ಯಾಕೆ ಇ ಎಮ್ ಐ ಅನ್ನೋ ಸಿಸ್ಟಮ್ ಬಂದು ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ. ಕಷ್ಟದಲ್ಲಿ ದುಡಿದ್ರೂ ವಸ್ತುಗತವಾಗಂತೂ ಎಲ್ಲ ಮನೇಲಿದೆ. ಸೊ ನಾನು ಅವನಿಗೆ ಇವಾಗ ಎಲ್ಲ ವಸ್ತುಗಳ ಬೆಲೆ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ನಾನು ಮನೇಲೇನೂ ತರದೇ ಇರೋಕ್ಕಾಗಲ್ಲ, ತರಲೇಬೇಕು, ನಾನು ಮಾಡಲೇಬೇಕು. ಸೊ ಏನಾಗುತ್ತೆ, ನಮ್ಮ ಕಂಫರ್ಟ್ನು ನಾವು ಈ ಕಡೆ ಬಿಡೋಕ್ಕಾಗಲ್ಲ, ಅವನನ್ನು ಈ ಸಿಚುವೇಷನ್ಗೆ ಇಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದೆ. ಅವನ್ನ ನಾನು ಒಂದು ಹಾಸ್ಟೆಲ್ಗೆ ಹಾಕಿದ್ದೀನಿ. ಅವನಿಗೂ ನೋವಾಗುತ್ತೆ ಪ್ರತಿ ತಿಂಗಳು, ಈಗಿನ್ನೂ 3 ತಿಂಗಳಾಗಿದೆ. ಸೊ ನಾವು ಮೀಟ್ ಮಾಡೋಕ್ಕೆ ಹೋದಾಗೆಲ್ಲ ಅವನು ಅಳ್ತಾನೆ, ನಾವು ಅಳ್ತೀವಿ, ಬೇಜಾರು ಹಾಕ್ಕೊಂಡ್ಬರ್ತೀವಿ. ಬಟ್ ಅದರ ರಿಸಲ್ಟ್ ನನಗೆ ಚೆನ್ನಾಗಿ ಗೊತ್ತು, ಇವತ್ತಲ್ಲ ನಾಳೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಎಲ್ಲ ವಸ್ತು ಸಂಬಂಧಗಳ ಅರ್ಥ ಅವನಿಗೆ ಕೊಡ್ತಾರೆ ಅಂತ ಭಾಳ ಖಾತ್ರಿ ಇರುವಂಥ ಒಂದು ಹಾಸ್ಟೆಲ್ಗೆ ನಾನು ಹಾಕಿದ್ದೀನಿ. ಸೊ ಆ ಥರದ ಹಾಸ್ಟೆಲ್ಗಳು ಸಮೀಪದಲ್ಲಿರುವಂಥ, ತಿರ್ಗಾ ಅಲ್ಲೇನಾಗುತ್ತೆ, ಕೆಲವು ಹಾಸ್ಟೆಲ್ ಅಂತ ಬಂದಾಗ ತುಂಬ ಪಾಶ್ ಆಗಿರ್ತಕ್ಕಂಥ, ಅಲ್ಲಿ ಎಲ್ಲ ಫೆಸಿಲಿಟಿ ಇರೋವಂಥ ಇದು ಕೊಡ್ತಾರೆ. ನ್ಯಾಚುರಲಿ ತಂದೆ ತಾಯಿಗಳ ಆಸೆ ಏನು, ನಮ್ಮ ಮಗ ಮನೇಲಿಲ್ಲ ಅಂದರೂ ಅಲ್ಲಿ ಅದೇ, ಅವನಿಗೇನು ಕಷ್ಟ ಇರಬಾರ್ದಪ್ಪ, ನಾವು ಏನೂ ಕಷ್ಟ ಇರಬಾರ್ದು ಅಂತ ಸಾಕಕ್ಕೆ ಹೋದರೆ ನಾಳೆ ಅವನು ಪ್ರಪಂಚಕ್ಕೆ ಎಕ್ಸ್ಪೋಸ್ ಆದಾಗ ಅವನಿಗೆ ಸಮಾಜನೂ ಅಷ್ಟೇ ಕಂಫರ್ಟ್ ಕೊಡುತ್ತಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅವನಿಗೆ ನಾಳೆ ಚಾಲೆಂಜಸ್ ಬಂದಾಗ, ನಾವೆಲ್ಲ 5-star ಹೋಟ್ಲ್ ಥರನೇ ಬೆಳೆಸ್ಬಿಟ್ಟು ನಾಳೆ ಯಾವುದೋ ಕೆಲಸದ ಮೇಲೆ ಯಾವುದೋ ಊರಿಗೆ ಹೋದಾಗ, ಅಲ್ಲೆಲ್ಲ ಫುಟ್ಪಾತಲ್ಲಿ ಯಾವುದೋ ಲಾಡ್ಜಲ್ಲಿ ಉಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ, ಅವನಲ್ಲಿ ಉಳ್ಕೊಳ್ಳೋಣ ಅಂತ ಯಾರ ಜೊತೆನೋ, ಬಾಸ್ ಜೊತೆನೋ, ಟೀಮ್ ಲೀಡರ್ ಜೊತೆನೋ, ಎಚ್ ಆರ್ ಜೊತೆನೋ ಕಿರಿಕ್ ಮಾಡ್ಕೊಂಡು ಬಂದರೆ ಓದ್ ಕೆಲಸ ಎಲ್ಲ 2-3 ತಿಂಗಳಿಗೆ ಬಿಡ್ತಾಯಿರ್ತಾನೆ ನಾಳೆ. ಸೊ ಒಬ್ಬ ನಡಿಯೋನಿಗೆ ಸೈಕಲ್ ಕೊಟ್ಟಾಗ ಸೈಕಲ್ ಬೆಲೆ, ಸೈಕಲ್ ತುಳಿಯೋನಿಗೆ ಆಟೋ ಹತ್ತಿಸಿದಾಗ ಆಟೋ ಬೆಲೆ, ಆಟೋದವನಿಗೆ ಬಸ್ ಕೊಟ್ಟಾಗ ಬಸ್ ಬೆಲೆ, ಬಸ್ಸಲ್ಲೋಗೋನಿಗೆ ಕಾರ್ ಬೆಲೆ, ಕಾರಲ್ಲೋಗೋನಿಗೆ ಫ್ಲೈಟ್ ಬೆಲೆ. ಈ ಸ್ಟೇಜ್ ಇದೆಯಲ್ಲ, ಹಂಗೆ ಮಾಡಬೇಕು. 24 ಫ್ಲೈಟಲ್ಲೇ ತಿರುಗಿಸ್ತಾ ಇದ್ದರೆ ಯಾವಾಗ ಕೆಳಗಿಳಿದ ತಕ್ಷಣ ಅವ್ನು ಕೆಳಗೆ ಇಳಿಯೋದೇ ಇಲ್ಲ, ಅವನು ಕೆಳಗಿಳಿದ್ರೆ ತಿರುಗಿ ಹೆಲಿಕಾಪ್ಟರ್ ಕೇಳ್ತಾನೆ. ಸೊ ನಮ್ಮ ಮಗುವಿಗೆ ನಾವೇನು ಕೊಡಬೇಕು, ಒಂದು ಸ್ಕೇಲ್ ಮತ್ತು ಅದರ ನೋವೆಷ್ಟು ನಲಿವೆಷ್ಟು, ಇದರ ಮಾರ್ಜಿನ್ ನಾವು ಇಟ್ಕೋಬೇಕು ಒಂದು. ಆಮೇಲೆ ಇವಾಗ ಮೆಡಿಸನ್ಸ್, ಮೈ ಹುಷಾರಿಲ್ಲದೆ ಇದ್ದಾಗ ಮಾತ್ರೆ ಈಸ್ ದ ಫಸ್ಟ್ ಈಸಿ, ಗುಳುಮ್ ಮುಂದ್ಬಿಡ್ತೀವಿ. ನೆಕ್ಸ್ಟ್ ಹಿಂಸೆ ಏನು, ಔಷಧಿ, ಯಾಕೆ ನಾಲ್ಗೆ ಮೇಲೆ ಟ್ರಾವೆಲ್ ಆಗುತ್ತೆ, ಆ ಕಹಿ. ಈಗಂತೂ ಎಷ್ಟೋ ಔಷಧಿಗಳು ಬಂದಿದೆ, ಅದ್ರಲ್ಲಿ ಫ್ಲೇವರ್ಗಳಿದೆ, ಜೇನುತುಪ್ಪ, ಸ್ಟ್ರಾಬೆರಿ, ವೆನಿಲಾ ಅಂತೆಲ್ಲ ಬಂದುಬಿಟ್ಟಿದೆ. ಅದನ್ನು ಕುಡಿಯೋಕ್ಕೆ ವಂಚಿಕಾ ಗಲಾಟೆ ಮಾಡ್ತಾಳೆ. ನಾನು ಬೈಯೋದ್ಲೇ, ನಾವೆಲ್ಲ ಔಷಧಿ ಎಷ್ಟು ಮೂಗಿಡ್ಕಂಕು ಎಲ್ಲ ಕುಡಿತಾ ಇದ್ವಿ ಗೊತ್ತಾ, ಈ ಜೇನುತುಪ್ಪ ಥರ ಇದೆ ಕುಡಿ ಅಂತ ಅವಳು ಕುಡಿಸೋದು. ಸೊ ಇದ್ರ ನೆಕ್ಸ್ಟ್ ಬರುತ್ತೆ ಇಂಜೆಕ್ಷನ್. ಓಕೆ, ಈಗ ನನ್ನ ಮಗನಿಗೆ ನಾನು ಇಂಜೆಕ್ಷನ್ ಥರದ್ದು ಒಂದು ಟ್ರೀಟ್ಮೆಂಟಿಗೆ ಬಿಟ್ಟಿರೋದು, ಅಂದರೆ ಅದರ ನೋವು ಆ ಮೂಮೆಂಟಿಗೆ ತುಂಬ ಇದೆ, ಬಟ್ ಅದರ ಎಫೆಕ್ಟ್ ಏನಿದೆ ಮಾತ್ರೆ ಮತ್ತು ಔಷಧಿಗಿಂತ ಸ್ಟ್ರಾಂಗ್ ಅದು. ನೀವೇನಾದ್ರು ತುಂಬ ಆದಾಗ ಏನು ಮಾಡ್ತೀರಿ, ಇಂಜೆಕ್ಷನ್ ತೊಗೊತೀರಿ, ಹೋಗಿ ಡೋಸ್ ಇಮ್ಮಿಡಿಯೇಟ್ ರೆಡಿ ಆಗಿಬಿಡ್ತೀವಿ ನಾವು, ಆಮೇಲೆ ಅದು ವರ್ಕ್ ಆಗುತ್ತೆ ಬೇಗ. ಸೊ ಹಾಗಾಗಿ ಇವತ್ತು ಆ ಅವನಿಗೆ ಆ ಒಂದು ಹಾಸ್ಟೆಲ್ ಬಿಟ್ಟಿರೋವಂಥ ಒಂದು ನೋವು ನಮಗೂ ಇದೆ, ಅವನಿಗೂ ಇದೆ, ಏನೂ ಮಾಡೋಕ್ಕಾಗಲ್ಲ. ಅದರ ಫಲ ಪ್ರಾಯಶಃ ಇನ್ನೊಂದು 10 ವರ್ಷ ಆದಮೇಲೆ ನನಗದು, 10 ವರ್ಷ ಆದಮೇಲೆ ಅನ್ನೋಕ್ಕಿಂತ ಈ 3ನೇ ತಿಂಗಳು ಅವನ್ನ ವಿಸಿಟ್ ಹೋದಾಗಲೇ ನನಗೆ ಗೊತ್ತಾಗೋಯಿತು. ಯಾಕಂದ್ರೆ ಮನೇಲಿದ್ದಾಗ ಅವ್ನು ವೀಡಿಯೋ ಗೇಮ್ ನೋಡ್ತಾ, ಯಾವಾಗಲೂ ನಾನು ಬಂದರೂ ನನ್ನ ಕಡೆ ಕೇರ್ ಇಲ್ಲ, ಹಾಯ್ ಮಗನೇ ಅಂತಂದು, ಹಾಯ್ ಡ್ಯಾಡಿ, ಹಾಯ್ ಅಷ್ಟೇ, ಅವನು ಇಲ್ಲೇ ವಿಡಿಯೋ ಗೇಮ್ ಬಾಯ್, ಅವ್ನ ಮುಂದೆ ತನ್ನ ಡ್ರೆಸ್ ಇಟ್ಟರೆ, ತನ್ನ ಡ್ರೆಸ್ ಹೊಸದಾ, ಹಾಂ ಚೆನ್ನಾಗಿ ಚೆನ್ನಾಗಿದೆ, ವಿಡಿಯೋ ಗೇಮು ಇಲ್ಲ ಮೊಬೈಲು, ಹಾಂ ರೆಡಿ ಅಲ್ಲಿ ಇಟ್ಬಿಡು. ಈ ಥರ ಇದ್ದಂಥ ಅವನು ಈಗ ಮೊನ್ನೆ ನಾನು ಅವ್ನು ನೋಡೋಕ್ಕೆ ಹೋದಾಗ, ನಾನು ಬೆಳಗಿನ ಜಾವನೇ ಹೋಗ್ತೀನಿ, ಓಡ್ ಬರ್ತಾನೆ, ಅಳ್ತಾನೆ, ನಾನು ತಬ್ಕೊತಾನೆ. ಅದಾದಮೇಲೆ ಅಲ್ಲಿಂದ ಅವನು ನನ್ನ ಬ್ಯಾಗು, ನನ್ನ ಲಗ್ಗೇಜೆಲ್ಲ ಅವನು ಎತ್ಕೊತಾನೆ.
ಅವನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವನು ನಾನೇ ತೊಗೊಂಡೋಗ್ತೀನಿ, ಅದಕ್ಕೆ ಜಾಸ್ತಿ ನಾನು ಡಿಸ್ಕಸ್ ಮಾಡಲ್ಲ ಅವ್ನ ವಿಚಾರ ಯಾರ ಹತ್ರನೂ. ಬಟ್ ಪೇರೆಂಟಿಂಗ್ ಅಂತ ಬಂದಾಗ ನಮಗೆಲ್ಲವೂ ಅಗ್ನಿ ಪರೀಕ್ಷೆ. ಯಾಕಂದರೆ ಇವತ್ತು ನಾವು ಕೆಲವೊಂದು ನೋವುಗಳು ನಾವು ತಗೊಳ್ಳಲಿಲ್ಲ, ನಾವು ಕೊಡಲಿಲ್ಲ ಅಂದರೆ ನಾಳೆ ಸಮಾಜ ನಮಗೆ ಕೊಡುತ್ತೆ. ಈಗ ನನ್ನ ಮಗನ ನಾನು ಹೊಡಿಬೋದು, ಇವತ್ತು ನಾನು ಸೇರಿಸಿರೋ ಹಾಸ್ಟೆಲ್ ಯಾರೋ ಇಬ್ಬರು ಮೇಷ್ಟ್ರು ಹೊಡಿಬೋದು, ನಾನು ಸಹಿಸ್ಕೊತೀನಿ ಅದನ್ನು. ಬಟ್ ನಾಳೆ ಅವನು ಇಲ್ಲೇ ಇದ್ಕೊಂಡು ಪೋಲಿ ಬಿದ್ದು ಮೊಬೈಲ್ ನೋಡಿಕೊಂಡು ಹಾಳಾದಾಗ ಯಾರೋ ಹೊಡೆದು ಅವನ್ನ ಸ್ಟೇಷನ್ಗೆ ಸೇರಿಸ್ತಾರಲ್ಲ, ಬಿಡಿಸ್ಕೊಂಬರಕ್ಕೆ ನಾನು ಹೋದಾಗ ಆ ನೋವಿಗಿಂತ ಇದೇನೂ ಅಲ್ಲ. ಇವತ್ತು ನನ್ನ ಕಣ್ಣೀರು ಹಾಕ್ತು, ನಂಗೆ ಅಡ್ಡಿ ಇಲ್ಲ, ಐ ಆಮ್ ಸ್ಟ್ರಾಂಗ್, ನನಗೆ ತೊಂದರೆ ಇಲ್ಲ. ಆ ಕಣ್ಣೀರುಗಳಲ್ಲಿ ಸ್ಟ್ರೆಂತೇ ಇದೆ, ನನ್ನ ಡಿಶನ್ ನಾನು ಚೇಂಜ್ ಮಾಡ್ಕೊಳ್ಳಲ್ಲ. ಪ್ರತಿ ಸತಿ ಹೋದಾಗ ಅವನಿಗೂ ಅಷ್ಟೇ ಗಟ್ಟಿ ಮಾಡಿಬಿಟ್ಟೇ ಬರ್ತೀನಿ, ಅವ್ನು ಹೇಳ್ತೀವಿ ನಾನು ಹೇಳ್ತೀನಿ, ನನ್ನ ಹೆಂಡತಿ ಎಲ್ಲ ತಿಂಗ್ಳಿಗೆ ಒಂದು ವಿಸಿಟ್ ಇದೆ.